ಡೊನೇಷನ್ ಹಾಕಬೇಕು. ಅಗ್ರಿಕಲ್ಚರ್ಗೆ ಬರ್ತದೆ ಅನ್ಮಲಸ್ಬೇಡ್ರಿ, ಇವೆಲ್ಲ ಅಗ್ರಿಕಲ್ಚರ್ನಲ್ಲೇ ಬರೋದು. ಇಲ್ಲ ಹಿಂಗಂತಂದ್ರೆ ನೀನ್ ಮಿನಿಸ್ಟರ್ ಅಗ್ರಿಕಲ್ಚರ್ಗೆ ಅಷ್ಟೇ ಅನ್ಮಲಸ್ಬೇಡ್ರಿ ಬರುತ್ತೆ ಸರ್. ಪುಣ್ಯಕ್ಕೆ ಪಶುಸಂಗೋಪನಾ ಸಚಿವರು ಇಲ್ಲ, ಇದ್ರೆ ಲೆಕ್ಕ ಸಿಕ್ಕಾಕೊಂಡಿದ್ರೆ ಈಗ ಯಾರು ಓಡ ಓಡಬೇಕಾಯ್ತು. ನೀನೇ ಹೇಳ್ಬಿಡಪ್ಪ, ನೀನು ಹಳ್ಳಿಲೆಲ್ಲ ಮುಳುಗ್ತೀಯಲ್ಲ, ನೀನೇ ಹೇಳ್ಬಿಟ್ರಾಯ್ತು. ಹಳ್ಳಿನಲ್ಲಿ ಮುಳುಗಿದಾಗ ಇವೆಲ್ಲ ಗೊತ್ತಾಗ್ಬೇಕಲ್ಲ, ಗೊತ್ತಾಗಬೇಕಲ್ಲ ಅವ್ರ ಸಚಿವ ಅವೆಲ್ಲ ತಿಳ್ಕೊಂಡು ಹೋಗ್ಬೇಕಲ್ಲ. ಹಳ್ಳಿಗೆ ಹೋಗಿ ಸುಮ್ಮನೆ ಮಲಗಿದ್ ಬರೋದಲ್ಲ ಹಳ್ಳಿನಲ್ಲಿ. ನಾನು ಕೂಡ ಸರ್ ಸಣ್ಣ ವಯಸ್ಸಲ್ಲಿ ಅವೆಲ್ಲ ಮಾಡ್ಬಂದಿದ್ದೀನಿ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಹೌದು ಸರ್. ಮಿನಿಸ್ಟರ್ ಇಸ್ ಎಕ್ಸ್ಪೆಕ್ಟೆಡ್ ಟು ನೋ ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್. ಲೆಕ್ಕ ಕೇಳಕ್ಕೆ ಅವ್ರು ಇದ್ದಿದ್ರೆ ಅಂತ ಕೇಳಿದೆ ಅಷ್ಟೇ. ನಿಮ್ಗೆ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನೇನು ಇಲ್ಲ ಅಂತ ಹೇಳಿಲ್ಲ, ನಿಮ್ ಲೆಕ್ಕ ಕೇಳಕ್ಕೆ ಅವ್ರು ಇದ್ದಿದ್ರೆ ಓಡಿಸ್ಬಿಟ್ಟಿರೋ ಅಂತಂದೆ. ಯಾರು ಅವ್ರ ಅದಕ್ಕೆ ಬಂದಿಲ್ಲ, ಅವ್ರ ಉತ್ತರನೇ ಕೊಡ್ಲಿಲ್ಲ. ಅವರು ರೈಟಿಂಗ್ ನಲ್ಲಿ ರಿಟರ್ನ್ ರಿಪ್ಲೈ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಅದಕ್ಕೆ ಯಾಕೆ ಸವಾಸವೇ ಬೇಡ ಅತ್ತೆಗೆ ಅಂತ. ನನ್ ಸವಾಸವೇ ಬೇಡ ಅಂತ, ಬಟ್ ನನ್ ಸವಾಸ ಇರಲೇಬೇಕು. ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ಬಿಟ್ಟವ್ರೆ ನಮ್ಮ MLAಗಳೆಲ್ಲ. ಮಾನ್ಯ ಅಧ್ಯಕ್ಷರೇ, ನಿನಗೆ ಇರಲೇಬೇಕು ನಾನು. ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ವಿರೋಧ ಪಕ್ಷ ನಾಯಕರು ನಮ್ಮವರು ಮಧ್ಯ ಮಧ್ಯೆ ಎಂಟರ್ಪ್ರೈನ್ಸ್ ಸಮಯ ಹಾಳು ಮಾಡ್ತೀರಿ. ದಯವಿಟ್ಟು ಯಾರು ಮಾತಾಡ್ಬೇಡಿ ಮಂತ್ರಿಗಳು. ನೀವು ತಮಾಷೆ ಮಾಡಕ್ ಹೋಗಿ ನಮ್ ಸಮಯ ಹಾಳಾಗ್ತದೆ. ನಾವೆಲ್ಲ ಮಾತಾಡ್ಬೇಕು ಅಂತ ಕಾಯ್ತಾ ಇದೀವಿ. ದಯವಿಟ್ಟು ಸರ್ ತಾವು ಈಲ್ಡ್ ಆಗ್ಬೇಡಿ, ದಯವಿಟ್ಟು ಮಾತಾಡಿ. ಒಂದ್ ನಿಮಿಷ ಸರ್, ಪ್ಲೀಸ್ ಪ್ಲೀಸ್ ಸರ್, ನೀವು ಮಾತಾಡಿ ಮಾತಾಡ್ಕೊಂಡು ಆಮೇಲೆ ಏನೋ ಜಗಳ ತಕೊಂಡು ಕುತ್ಕೊಳ್ತೀರಿ. ನಾವು ಹಿಂದೆ ಕುತ್ಕೊಂಡ್ರೆ ಏನು ಇಲ್ಲಿ ಮಾತಾಡ್ಕೊಂಡು ಹೆಂಗೆ ಹೋಗೋದಾ? ಯಾವ್ಸಿಗೆ ಬಂದು ಅಷ್ಟು ದೂರದಿಂದ ಬಂದ್ಕೊಂಡು ಚುನಾಯಿತರಾಗಿ ಬಂದು ಮಾತಾಡಿದ್ರೆ ಮಾತಾಡ್ತೀನಿ ಸರ್. ನೀವು ಮತ್ತೆ ಈಲ್ಡ್ ಆಗ್ಬೇಡಿ ಅಂತ, ದಯವಿಟ್ಟು ಈಲ್ಡ್ ಆಗ್ಬೇಡಿ, ಕಂಟಿನ್ಯೂ ಮಾಡಿ ಸರ್. ಓಕೆ, ನಿಮ್ಮ ಅಡ್ವೈಸ್ ಅನ್ನ ನಾನು ಅಡ್ವೈಸ್ ಇಲ್ಲ ಸರ್, ನಿಮ್ಮ ಅಡ್ವೈಸ್ ಅಲ್ಲ, ನಮ್ ಕಷ್ಟ ಇಲ್ಲ ಸರ್. ನಾನು ಅಡ್ವೈಸ್ ಮಾಡಿ ಅಡ್ವೈಸ್ ಫಾಲೋ ಮಾಡ್ತೀನಿ ನಾನು. ಇಲ್ಲ ಸರ್, ನಾನು ಅಡ್ವೈಸ್ ಮಾಡೋಷ್ಟು ದೊಡ್ಡವರು ಹೇಳಿಲ್ಲ. ನಮ್ಮವ್ರು ಒಂದು ಕೇಳಿ ಸರ್, ನೀವು ದೊಡ್ಡ ದೊಡ್ಡವರೆಲ್ಲ ಸೇರ್ಕೊಳ್ಳೋದು, ಒಂದು ಕಿಚ್ಚಾಯಿಸ್ಕೊಳ್ಳೋದು, ಅದಕ್ಕೆ ನೀ ಕುತ್ಕೋ ನೀ ಕುತ್ಕೋ, ಅವನ ಎದ್ದ ಇವನ್ ಎದ್ದ, ನಾವ್ ಇಲ್ಲಿ ಕುತ್ಕೊಂಡವ್ರು ಏನ್ ಮಾಡೋದು ಅಂತ. ಅದಕ್ಕೆ ದಯವಿಟ್ಟು ನೀವು ಮಾತಾಡಿ ಸರ್, ಬೇಗ ಮುಗಿಸ್ಕೊಡಿ ಸರ್. ನಾವು ಎಲ್ಲ ಮಾತಾಡ್ತೀವಿ, ಇವತ್ತು ಕೊನೆ ದಿನ, ನಾಳೆ ಕೊನೆ ದಿನ, ದಯವಿಟ್ಟು ಅವಕಾಶ ಮಾಡ್ಕೊಡಿ ಸರ್. ನಮ್ಮವ್ರು ದಯವಿಟ್ಟು ಕುತ್ಕೊಳ್ಳಿ ಸರ್. ತಾವೆಲ್ಲ ಮಂತ್ರಿಗಳು ಇದ್ದೀರಿ, ನೀವು ಅನೇಕ ಸರಿ ಗೆದ್ದಿದ್ದೀರಿ, ಮಾತಾಡಿದ್ದೀರಿ, ಮಾತಾಡೋರಿಗೆ ಅವಕಾಶ ಕೊಡಿ. ಹಾಲಪ್ಪ ನೋಡಿ, ಈಗ ನೋಡಿ ಹಾಲಪ್ಪ ಮಧ್ಯದಲ್ಲಿ ಎದ್ಬಿಟ್ಟು 5 ನಿಮಿಷ ವೇಸ್ಟ್ ಮಾಡ್ಬಿಟ್ರು. ಈಗ ಇಲ್ಲ ಇಲ್ಲ ಮಾತಾಡಿ, ಒಂದ್ ನಿಮಿಷ ಆಯ್ತು, ಒಂದ್ ನಿಮಿಷನೂ ಆಗಿಲ್ಲ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.